ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಕೊರೋನಾ ನರ್ತನ. ಬೆಂಗಳೂರಿನಲ್ಲಿ ಶಾಲಾ ಕಾಲೇಜು ಕ್ಲೋಸ್ ಇಲ್ಲ ಅಂತ ಹೇಳಿ ಗೌರವ್ ಗುಪ್ತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವೈರಸ್ ಪದೇ ಪದೇ ಬದಲಾಗ್ತಾ ಇರುತ್ತೆ, ಏಕಾಏಕಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡೋಕ್ಕೆಲ್ಲ ಆಗಲ್ಲ ಅಂತ ಪಬ್ಲಿಕ್ ಟಿವಿಗೆ ಬಿಬಿಎಂಪಿ ಆಯುಕ್ತ ಮುಖ್ಯ ಆಯುಕ್ತ ಗೌರವ್ ಗುಪ್ತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಫ್ರಿಕಾದಿಂದ ಬಂದ 63 ವರ್ಷದ ವ್ಯಕ್ತಿಗೆ ಡೆಲ್ಟಾ ವೈರಸ್ ಕಾಣಿಸಿಕೊಂಡಿದೆ. ಡೆಲ್ಟಾಗಿಂತ ಸ್ವಲ್ಪ ಭಿನ್ನವಾಗಿರುವಂತಹ ವೈರಸ್ ಇದು, ಹಾಗಾಗಿ ಒಂದಿಷ್ಟು ಆತಂಕ ಇದೆ. ಸ್ಕೂಲಿನ ಶಾಲೆಗಳಲ್ಲಿ ಇರತಕ್ಕಂಥ ಶಾಲೆ ಮಕ್ಕಳ ಬಗ್ಗೆ ಇರತಕ್ಕಂಥ ವಿಷಯವನ್ನು ಕೂಡ ಚರ್ಚೆ ಆಯಿತು ಉನ್ನತ ಮಟ್ಟದ ಸಭೆಯಲ್ಲಿ. ಅಲ್ಲಿ ಕೂಡ ಅವರು ಕೆಲವು ಶಿಫಾರಸುಗಳನ್ನು ಕೊಟ್ಟಿದ್ದಾರೆ. ಆದರೆ ಒಟ್ಟಾರೆ ಆ ಶಾಲೆಗಳನ್ನು ಮುಂದುವರಿಸಬೇಕು, ಯಾವುದೇ ರೀತಿಯಲ್ಲಿ ಅದನ್ನು ನಿಲ್ಲಿಸುವಂತಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಹೇಳಿ ಒಂದು ಅವರು ಶಿಫಾರಸು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯವರು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮಂಡಿಸಿದ್ದಾರೆ. ಅಗತ್ಯತೆ ಇಲ್ಲ ಅದ್ರ ಬಗ್ಗೆ, ಯಾಕೆ ಅಂತಂದರೆ ಸುಮ್ಮನೆ ಗಾಬರಿ ಆಗ್ತಾ ಇದ್ದಾರೆ. ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ಬಂದ್ ಮಾಡಿ ಅಂಥೇಳಿ ಏನು ಪ್ರಯೋಜನ? ಏನೂ ಇಲ್ಲ ಈಗ, ಅಂಥದ್ದು ಯಾವುದೂ ಬಂದಿಲ್ಲ ಪರಿಸ್ಥಿತಿ. ಹಾಗಾಗಿದ್ರೆ ಎಲ್ಲ ಜಿಲ್ಲೆಗಳಲ್ಲಿರುವಂಥ ಶಾಲಾ ಕಾಲೇಜುಗಳಲ್ಲೂ ಹಬ್ಬಬೇಕಾಗಿತ್ತು. ಧಾರವಾಡ ಆಗಿರ್ಬೋದು, ಆನೇಕಲ್ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಈ ಭಾಗಗಳಲ್ಲಿ ಬೇರೆ ರಾಜ್ಯಗಳಿಂದ ಬಂದಿರುವಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಊರಿಗೆ ಹೋಗಿ ಬಂದಿರುವಂಥ ಪರಿಣಾಮ ಅದಾಗಿದೆ.